ಮೊದಲು ಅವ್ರಿಗೆಲ್ಲ ಕೊಡಮ್ಮ, ಆಮೇಲೆ ನಾನು ತಗೋತೀನಿ. ತಗೋ ಪಾರ್ವತಿ, ಇವತ್ತಿನ ವಿಶೇಷಕ್ಕೆ ನೀನೇ ತಾನೇ ಕಾರಣ. ಮೊದಲು ನಿನ್ ಬಾಯಿ ಸಿಹಿ ಮಾಡ್ಕೋ. ಸ್ವೀಟ್ ಹೇಗಿದೆಯೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡಿದ್ದು. ಫಸ್ಟ್ ಟೈಮ್ ಮಾಡಿದ್ದ? ತುಂಬ ಚೆನ್ನಾಗಿದೆ, ಹಾಗನ್ಸ್ತಾನೆ ಇಲ್ಲ. ಅಡುಗೆಯಲ್ಲಿ ಪಳಗಿರೋ ಕೈ ಮಾಡಿದ ಹಾಗೆ ಇದೆಯಮ್ಮ ಪಾಯಸ, ತುಂಬ ಚೆನ್ನಾಗಿದೆ. ಮೃದುಲ, ನೀನ್ ಇಷ್ಟ ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ದಿನಾಗ್ಲೂ ನಿನ್ನ ಹತ್ರನೇ ಸ್ವೀಟ್ ಮಾಡಿಸ್ಕೊಂಡು ತಿಂತಿದ್ದೆ. ಇದು ನೋಡಿದ್ಮೇಲೆ ಬಯಕೆ ಜಾಸ್ತಿ ಆಗ್ತಿದೆ ಕಣೆ. ಮೃದುಲ, ಪಾಯಸ ತುಂಬಾ ಚೆನ್ನಾಗಿದ್ಯಮ್ಮ. ಏನಮ್ಮ, ನಮ್ಮೆಲ್ರಿಗೂ ಕೊಟ್ಟು ನೀನ್ ಹಾಗೆ ನಿಂತಿದ್ಯಾ? ನೀನು ತಗೋ. Hey baby, smile. ಏನು ಹೆದ್ರಕು ಬೇಡ, ಬೆಂಕಿಯಲ್ಲ ಆರ್ತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನೀ ಜೀವಕ್ಕೆ ಅಪಾಯ ಆಗ್ಬಿಡ್ತಿತ್ತಲ್ಲಮ್ಮ. ಸದ್ಯ ದೇವ್ರ ದಯ, ಹಾಗೇನು ಆಗ್ಲಿಲ್ವಲ್ಲ. ಅಕ್ಕಪಕ್ಕ ದೀಪ ಇರುವಾಗ ಸ್ವಲ್ಪ ಹುಷಾರಾಗಿರ್ಬೇಕು ತಾನೆ. ದೀಪನ ಅಷ್ಟು ಹತ್ರದಲ್ಲಿ ಇಟ್ಟವ್ರು ಯಾರು ಅಂತ ನಾನು ದೂರದಲ್ಲೇ ಇಟ್ಟಿದ್ದೆ. ಅದ್ ಹೇಗಲ್ಲಿ ಬಂತು ಅಂತ ನನಗೆ ಗೊತ್ತಿಲ್ಲ. ದೀಪ ಹಚ್ಚಿದ್ ನಾನೇ, ಅದ್ ಹೊರಗಡೆನೆ ಇತ್ತು. ಆದ್ರೆ ಅದ್ ಒಳಗಡೆ ಹೇಗ್ ಬಂತ ಗೊತ್ತಿಲ್ಲ ಅತ್ತೆ. ನನಗನ್ಸತ್ತೆ ಪೂಜೆಲೇನೋ ದೋಷ ಇತ್ತು ಅಂತ, ಅದಕ್ಕೆ ಈ ರೀತಿ ಆಗಿದ್ದು. ಇಲ್ಲ ಅಂದ್ರೆ ನಮ್ಮನೇಲಿ ಯಾವತ್ತಾದ್ರೂ ಹೀಗಾಗಿದ್ಯಾ? ಬೆಂಕಿ ಹತ್ಕೊಳಕ್ಕೆ ದೋಷ ಅಲ್ಲಕ ಕಾರಣ ನಿನ್ ದ್ವೇಷ.
ರಾಘವ ಏನ್ ಹೇಳ್ತಿದ್ಯೋ? ಮೃದುಲನ್ ಸರ್ಗಿಗೆ ತಾನಾಗಿ ಬೆಂಕಿ ಹತ್ಕೊಂಡಿದ್ದಲ್ಲಮ್ಮ, ಈ ಮಂಗಳಕ್ಕನೇ ಬೆಂಕಿ ಹಚ್ಚಿದಾಳೆ. ರಾಘವ ಬಾಯಿಗೆ ಬಂದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು. ಇವಳು ಸರ್ಗಿಗೆ ನಾನ್ಯಾಕೋ ಬೆಂಕಿ ಹಚ್ಚಲಿ? ಆಗೋ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಲ್ವಾ? ಏನೇ ಆಗ್ಬಾರ್ದಾದ್ರೂ ನನ್ ಮೇಲೆ ಗೂಬೆ ಕೂರ್ಸಕ್ ನೋಡ್ತಿರ್ತೀರ? ಇಷ್ಟಕ್ಕೂ ನಾನು ಈ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ಏನಪ್ಪ ಇದೆ ಸಾಕ್ಷಿ ನಿಮ್ಮ ಹತ್ರ? ಸಾಕ್ಷಿ ಬೇಕಾ ನಿನ್ಗೆ? ಒಂದ್ ನಿಮಿಷ. ಸಾಕ್ಷಿ ಸಾಕಕ್ಕ ಅಥವಾ ಏನೇ ಏನೇ ಮಂಗಳ ಇದೆಲ್ಲ? ನೀನು ಈ ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ನನ್ನ ಮಗಳು ಅಂತ ಹೇಳ್ಕೊಳಕ್ಕೂ ಅಸಹ್ಯ ಆಗುತ್ತಮ್ಮ. ಕೊಲೆ ಮಾಡಕ್ಕೂ ಹೇಸಲ್ಲ ಅಂತ ಅನ್ಕೊಂಡ್ಬಿಟ್ಟಿಯಲ್ಲ ನೀನು. ಇದನ್ನೆಲ್ಲ ನೀ ನಂಬೇಡಮ್ಮ, ಇದೆಲ್ಲ ಸುಳ್ಳು. ನಾನು ಈ ಕೆಲಸ ಮಾಡಿಲ್ಲಮ್ಮ. ರಾಘವ ನನ್ನ ಮೇಲೆ ಸುಮ್ ಸುಮ್ಮನೆ ಸುಳ್ಳು ಆಪೋದನ್ನೇ ಓರಿಸ್ತಿದ್ದಾನಮ್ಮ. ನಾನು ಮೃದುಲ ಸರ್ಗಿಗೆ ದೀಪ ತಾಗಬಾರ್ದು ಅಂತ ನನ್ನ ಕಡೆ ಹೇಳ್ಕೊತಾ ಇದ್ದೆ. ನಿಜ ಅಮ್ಮ, ನನ್ನನ್ನು ನಂಬು. ಎಲ್ಲ ನನ್ನ ಮೊಬೈಲಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದ್ರು, ಮತ್ ಯಾಕಕ್ಕ ಸುಳ್ಳು ಹೇಳ್ತೀಯ? ಮಾಡಿರೋ ತಪ್ಪನ್ನ ನೀನೇ ಒಪ್ಕೋ. ಇವ್ರಾಗ್ಲೇ ಒಳ್ಳೆತನದಿಂದ ಮಾತಾಡ್ದಾಗ್ಲೇ ಅರ್ಥ ಮಾಡ್ಕೋಬೇಕಿತ್ತು. ನಾನ್ ತಪ್ಪು ಮಾಡ್ಬಿಟ್ಟೆ. ಬಹಳ ಚೆನ್ನಾಗಿದೆ ಕಣೆ. ಕುರಿ ಅಳ್ಳಕ್ ಬಿದ್ರೆ ಎಲ್ರು ಚೆನ್ನಾಗೇ ಕಲೇಸಿತೀರ. ನಾನು ಇವಳಿ ಬೆಂಕಿ ಹತ್ಕೋಬಾರ್ದು ಅಂತ ಕಾಪಾಡಕ್ ಹೋದ್ರೆ ನನಗೆ ಕೊಲೆಗಡಿಕೆ ಅನ್ನೋ ಪಟ್ಟ ಕಟ್ತೀರಲ್ಲ. ಯಾರಿಗ್ ಗೊತ್ತು ಇವಳೆ ಎಲ್ರದ್ದು ಅನುಕಂಪ ಕಿಟ್ಟಿಸ್ಕೊಳ್ಳಕ್ಕೆ ತನ್ ಸರ್ಗಿ ತಾನೇ ಬೆಂಕಿ ಹಚ್ಕೊಂಡಿರ್ಬೋದಲ್ಲ. ಸರ್ಗನ್ನ ಜೋಪಾನ ಮಾಡ್ಕೊಳಕ್ ಬರ್ದೇ ಇರೋಳು ಇವಳು ಒಬ್ಳೆ ಹೆಣ್ಣ. ಮಂಗಳ ಅವ್ರೆ, ತಪ್ಪನ್ನ ಒಪ್ಕೊಳಕ್ ಆಗದೆ ಇದ್ರೆ ಸುಮ್ಮನಿರಿ. ಅದ್ ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಏನೇ ನಿನ್ ಮಾತಿನ ಅರ್ಥ? ನಾನು ನಿನ್ನನ್ನ ಕೊಲೆ ಮಾಡಕ್ ಬಂದಿದ್ದೆ ಅಂತಾನ ಹಾಗಾದ್ರೆ? ಹಾ, ಹೆತ್ತ ಮಗಳನ್ನೇ ಸಾಯೋ ಹಾಗ ಮಾಡಿರೋ ನಿಮಗೆ ನನ್ನನ್ನ ಸಾಯಿಸೋದು ಯಾವ ಲೆಕ್ಕ? ಏನೇ ಅಂದೆ? ನನ್ನ ಮಗಳನ್ನ ನಾನ್ ಸಾಯಿಸುತ್ತ? ಪೂಜೆ ಮಾಡೋ ಅಧಿಕಾರ ಸಿಕ್ತು ಅಂತ ನೀನ್ ಏನ್ ಬೇಕಾದ್ರೂ ಅನ್ಬೋದು ಅನ್ಕೊಂಡಿದ್ಯೇನೆ? ಹಾ, ನಿನ್ನ ಮಂಗಳ Thank you.
ಸಲ ಮೃದುಲ ಮೇಲೆ ಕೈ ಮಾಡಕ್ ಮುಂದಾದ್ರೆ ಸರಿ ಇರಲ್ಲ ತಿಳ್ಕೋ. ಅಮ್ಮ ನೀನ್ ಯಾರೇ ಇವಳ ಮೇಲೆ ಕೈ ಮಾಡೋದಿಕ್ಕೆ? ಆ ಒಬ್ರು ಜೀವ ತೆಗಿಯೋಷ್ಟು ಕೆಟ್ಟ ಆಲೋಚನೆ ನಿನ್ಗೆ ಹೇಗ್ ಬಂತು ಅಂತ? ನಿನ್ ಮನ್ಸು ಸರಿ ಇಲ್ಲ, ಅದಕ್ಕೆ ಕೂಗಾಡ್ತಾಳೆ ರಂಭ ಮಾಡ್ತಾಳೆ ಅಂತ ಸುಮ್ನೆ ಇದ್ರೆ? ನೀನ್ ಯಾವಾಗಿಂತ ನೀಚ್ ಕೆಲ್ಸಕ್ಕೆ ಕೈ ಹಾಕುದ್ಯೋ? ಛೇ, ನನ್ಗೆ ನಾಚಿಕೆ ಆಗೋಯ್ತು, ನನ್ ಬಗ್ಗೆ ನನಗೆ ಅಸಹ್ಯ ಆಗೋಯ್ತು. ನೀನ್ ನನ್ ಮಗಳ ಹೌದಾ ಅಂತ ಅನುಮಾನ ಬರ್ತಾ ಇದೆ. ನಾನ್ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೋ. ಇವತ್ತು ನಡೆದಿರೋ ಘಟನೆಯಲ್ಲಿ ಮೃದುಲ ಅದೇನು ತಪ್ಪಿಲ್ಲ, ಮಂಟಿನ ಕೆಲಸ ಮಾಡಿರೋದು ನೀನು. ನೀನು ಅಮ್ಮ ನೀನ್ ಇವಳು ಹೌದು ಮೃದುಲ ಪರವಾಗಿ ಮಾತಾಡ್ತಾ ಇದ್ದೀನಿ. ಮೃದುಲ ಈ ಮನೆ ಸೊಸೆ, ಸೊಸೆ ಅಂದ್ರೆ ಬರೀ ಸೊಸೆ ಅಲ್ಲ, ನನ್ನ ಮಗಳು. ನನ್ನ ಮಗಳು ಇವಳ ಜೀವಕ್ಕೆ ಯಾರಾದ್ರೂ ಅಪಾಯ ಮಾಡಕ್ ಬಂದ್ರೆ ನಾನ್ ಸುಮ್ನೆ ಇರ್ತೀನಿ ಅನ್ಕೊಂಡಿದ್ಯಾ? ಆ ಇವತ್ತಿಂದ ಈ ಮನೆಯಲ್ಲಿ ಮೃದುಲಾಗೆ ಅವಳದೇ ಆದ ಸ್ಥಾನ ಇದೆ. ಸತ್ಯಭಾಮ ನಾಗವೇಣಿಗೆ ಯಾವ ಸ್ಥಾನ ಮಾನ ಗೌರವ ಸಿಗ್ತಾ ಇದೆಯೋ ಅದೇ ಸ್ಥಾನ ಮಾನ ಗೌರವ ಮೃದುಲಾಗೂ ಸಿಗ್ತಾ ಇದೆ. ಇದನ್ನ ಈ ವಿಷಯನ ಎಲ್ಲರ ಮುಂದೆ ಖುಷಿಯಾಗಿ ಹೇಳ್ಬೇಕು ಅಂತಾನೆ. ನಾನಿವತ್ತು ಮೃದುಲಾಗೆ ಪೂಜೆ ಮಾಡಿ ಸಿಹಿ ಅಡಿಗೆ ಮಾಡು ಅಂತ ಹೇಳಿದ್ದು, ಆದ್ರೆ ನೀನು ಈ ರೀತಿ ಬೇಸರದಿಂದ ಇಂಥ ಸನ್ನಿವೇಶದಲ್ಲಿ ಹೇಳೋ ಹಾಗೆ ಮಾಡಿಬಿಟ್ಟೆ. ಇದೇ ಕೊನೆ. ಇನ್ನೊಂದು ಸಾರಿ ನಿನ್ನಿಂದ ಇಂಥ ತಪ್ಪೇನಾದರೂ ನಡೀತು ಅಂದ್ರೆ ನಾನ್ ತಗೊಳ್ಳೋ ನಿರ್ಧಾರನೇ ಬೇರೆ ಆಗಿರುತ್ತೆ ಮಂಗ್ಳ. ಬಂಗಾರ ಸುಮ್ಮನೆ ಬಂಗಾರ ಅನ್ನಿಸ್ಕೊಳ್ಳಲ್ಲ, ಅದು ಅವಿರತವಾಗಿ ಬೆಂಕಿನಲ್ಲಿ ಬೆಂದ್ಮೇಲೇನೆ ಅದು ಬಂಗಾರ ಅನ್ನಿಸ್ಕೊಳ್ಳೋದು. ನನ್ನ ಮನೆಯಲ್ಲಿ ನನ್ನ ಕಸ್ತೂರಿ ನಿವಾಸದಲ್ಲಿ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಂದ. ನನ್ನ ಸೊಸೆಗೆ ನನ್ನ ಕಣ್ಮುಂದೆನೆ ತೊಂದರೆ ಆದ್ರೆ ಅದನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲ. ನನ್ ಮಗ್ಳಿವತ್ ನಡ್ಕೊಂಡಿರೋ ರೀತಿ ಇಡೀ ಕಸ್ತೂರಿ ನಿವಾಸನೇ ತಲೆ ತಗ್ಸೋ ಹಾಗೆ ಮಾಡಿದೆ. ಅವಳ ಪರವಾಗಿ ನಾನ್ ನಿನ್ನ ಕ್ಷಮೆ ಕೇಳ್ತೀನಮ್ಮ. ಏನ್ ಮಾಡ್ತಿದ್ದೀರಾ ನೀವು? ನನಗೆ ಆಶೀರ್ವಾದ ಮಾಡಿ. ನೂರ್ ಕಾಲ ಸುಖವಾಗಿರು. ನಾವು ನಿರೀಕ್ಷೆ ಮಾಡಿದ್ದೇ ನಡೆದ್ರು, ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಸಂತೋಷ ಆಗ್ತಿದೆ ಅಮ್ಮ. ಆದರೆ ಮಂಗಳ,
ಇಂಥ ಖುಷಿ ಸಂದರ್ಭನ ಹಾಳು ಮಾಡಿಬಿಟ್ಲಲ್ಲ, ಅದು ತುಂಬ ಬೇಜಾರಾಗ್ತಿರೋದು. ಮಂಗಳ ಈ ಮಟ್ಟಕ್ಕೆ ಹೋಗ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ಮೃದುಲ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಮ್ಮ. ಮೃದುಲ, ಯಾವತ್ತೋ ಆಗ್ಬೇಕಾಗಿದ್ದ ಕೆಲಸ ಇವತ್ತಾಯ್ತು. ಏನು ಯೋಚನೆ ಮಾಡಬೇಡಮ್ಮ, ಇನ್ನು ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ನನ್ನ ಮಗಳು ಅಂತ ಹೇಳ್ಕೊಳಕ್ಕೂ ಅಸಹ್ಯ ಆಗುತ್ತಮ್ಮ. ಕೊಲೆ ಮಾಡೋಕ್ಕೂ ಹೇಸಲ್ಲ ಅಂತ ಅನ್ಕೊಂಡ್ಬಿಟ್ಟಿಯಲ್ಲ ನೀನು. ಛೀ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಕೊಲೆ ಮಾಡೋಕ್ಕೂ ಹೇಸಲ್ಲ ಅಂತ ತೋರ್ಸ್ಕೊಟ್ಬಿಟ್ಟಿಯಲ್ಲೇ. ಮಕ್ಕಳನ್ನ ಕಳ್ಕೊಂಡು ನೋವು ಒಂದ್ ಕಡೆ ಆದ್ರೆ, ನಿನ್ನಂತ ಅವಳಿಗೆ ಗಂಡ ಆದ್ನಲ್ಲ ಅನ್ನೋ ನೋವು ಇನ್ನೊಂದ್ ಕಡೆ. ತಪ್ಪು ಮಾಡೋದು ಮಾಡ್ದೆ, ಆದ್ರೆ ಅದನ್ನ ಒಪ್ಕೊಂಡ್ಬಿಟ್ರೆ ಆಗೋಗಿರೋದು. ಆದ್ರೆ ಏನೂ ಮಾಡೇ ಇಲ್ಲ ಅನ್ನೋ ತರ ನಿನ್ನನ್ನು ನೀನು ಸಮರ್ಥನೆ ಮಾಡ್ಕೊಂಡಿಲ್ಲ. ನಿನ್ನಷ್ಟು ಹೀನಾಯವಾಗಿ ಯಾರು ಬದುಕಲೇಬಾರ್ದು ಮಂಗ್ಲ. ಲಜ್ಜೆಗೆಟ್ಟವ್ರು ಮಾತ್ರ ಇಂಥ ಕೆಲಸ ಮಾಡ್ತಾರೆ. ನಿನಗಷ್ಟೂ ಕೊಲೆ ಮಾಡೋ ಆಸೆ ಇದ್ರೆ ನನ್ನನ್ನೇ ಕೊಂದು ಬಿಡೆ. ಇಷ್ಟೆಲ್ಲ ಹೇಳಿದ್ರು ಹೇಗೆ ಬಂಡಿ ತರ ಕೂತಿದ್ಯಲ್ಲೇ. ನಿನಗೆ ಸ್ವಲ್ಪನು ಪಶ್ಚಾತ್ತಾಪ ಅನ್ನೋದೇ ಇಲ್ವಾ? ನೋಡು ಮಂಗ್ಲ, ಅವಮಾನ ಅನ್ನೋದು ಎಲ್ಲಡಿದ್ರು ಅವಮಾನನೇ. ಇಷ್ಟೆಲ್ಲ ನಡೆದ ಮೇಲೆ ನನಗೆ ಇಲ್ಯಾರಿಗೂ ಮುಖ ತೋರ್ಸಕ್ಕಾಗಲ್ಲ. ನಾನಿಲ್ಲಿರಲ್ಲ, ನೀನು ನನ್ನ ಹಿಂದೆ ಬಾಯಿ ಮುಚ್ಕೊಂಡು ಬರ್ಬೇಕಷ್ಟೇ. ನಡಿ ನಡಿ ಮಂಗ್ಲ, ನಡಿ ನಡಿ ಮಂಗ್ಲ, ಮಂಗ್ಲ. ಮಂಗ್ಲ, ಇನ್ನಾದ್ರೂ ಬುದ್ಧಿ ಕಲಿಯೆ. ಕೆಟ್ಟ ಉದ್ದೇಶಗಳು ಯಾವತ್ತೂ ಈಡೇರಲ್ಲ ಕಣೆ, ಅದಕ್ಕೆ ಶಿಕ್ಷೆ ಹಾಗೇ ಆಗುತ್ತೆ. ಅದಕ್ಕೆ ಸಾಕ್ಷಿ ಇವತ್ತು ನಡೆದಿರೋದೆ, ಅಮೃತನ್ ಕಳ್ಕೊಂಡೆ, ನಿಮ್ಮಮ್ಮನ ವಿಶ್ವಾಸನೂ ಕಳ್ಕೊಂಡೆ. ಇನ್ನೂ ನಿನಗೆ ಜೀವನ ಏನು ಅಂತ ಅರ್ಥ ಆಗಿಲ್ವೇನೆ ಮಂಗ್ಲ? ಮಂಗ್ಲ, ನಿನ್ನನ್ನು ಆಚೆ ಹಾಕೋಕ್ ಮುಂಚೆ ನೀನೇ ಇಲ್ಲಿಂದ ಹೊರಡೋ ನಿರ್ಧಾರ ಮಾಡಿದ್ರೆ ಸ್ವಲ್ಪನಾದರೂ ಮರ್ಯಾದೆ ಉಳಿಯುತ್ತೆ ಕಣೆ. ಅರ್ಥ ಮಾಡ್ಕೊ ಮಂಗ್ಲ.
ಮಂಗಳ ತಗೋ, ಸ್ವಲ್ಪ ನೀರಾದರೂ ಕುಡಿ. ಕುಡಿ ಮಂಗಳ, ತಗೋ ತಗೋ, ನೀರು ಕುಡಿ. ಏನೇ ಮಾಡಿದೆ ಮಂಗಳ? ಥೂ, ನಿನ್ನ ಈ ಜನ್ಮದಲ್ಲಿ ಬದಲಾಗಲ್ಲ ನೀನು. ನೀನು ಮಾಡಿರೋ ಪಾಪ ತೊಳ್ಕೊಳ್ಳಕ್ಕೆ ಈ ನೀರು ಸಾಕಾಗಲ್ಲ ಕಣೆ.